ಶ್ರೀ ರಾಮಾಯಣ. ಹನುಮಂತನು ಹಿಮಾಲಯ ಪರ್ವತದಿಂದ ತಂದ ಸಂಜೀವಿನಿಯಿಂದ ಲಕ್ಷ್ಮಣ ಮತ್ತೆ ಚೇತರಿಸಿಕೊಳ್ಳುತ್ತಾನೆ. ರಾಮ ಲಕ್ಷ್ಮಣರು ತ್ವರೆಯಿಂದ ಮುಂದಿನ ಯುದ್ಧಕ್ಕೆ ಸನ್ನದ್ಧರಾಗ್ತಾರೆ. ರಾವಣನನ್ನು ಈ ಹಿಂದೆ ರಾಮ ರಣರಂಗದಿಂದ ಹೊರಗೆ ಹಾಕಿರ್ತಾನೆ. ಆತ ಅರಮನೆಗೆ ಹೋಗಿ ಮತ್ತೆ ಅಗತ್ಯ ಇರುವಂಥ ವ್ಯವಸ್ಥೆಯನ್ನೆಲ್ಲ ಮಾಡಿಕೊಂಡು ಯುದ್ಧಕ್ಕೆ ಅಣಿಯಾಗ್ತಾನೆ. ಲಕ್ಷಾಂತರ ಸೈನಿಕರೊಂದಿಗೆ ರಾವಣ ಮತ್ತೆ ರಣರಂಗಕ್ಕೆ ನುಗ್ಗುತ್ತಾನೆ. ಈಗ ಶ್ರೀರಾಮನೇ ಸ್ವತಃ ರಾವಣನನ್ನು ಎದುರಿಸಲಿಕ್ಕೆ ಸನ್ನದ್ಧನಾಗಿ ಬರ್ತಾನೆ. ರಾಮ ರಾವಣರ ಯುದ್ಧ ಎಂಬ ವಿಷಯ ತಿಳಿದೊಡನೆ ಎಲ್ಲ ದೇವಾದಿ ದೇವತೆಗಳು ಆಕಾಶದಲ್ಲಿ ನಿಲ್ಲುತ್ತಾರೆ. ಗಂಧರ್ವ ಯಕ್ಷ ಕಿನ್ನರರು ಅವರು ಸುತ್ತ ಆಗಸದಲ್ಲಿ ಮುಂದಿನ ಮಹಾಯುದ್ಧದ ನಿರೀಕ್ಷೆಯಲ್ಲಿ ಅದರ ಸೊಬಗನ್ನು ನೋಡಲಿಕ್ಕೋಸ್ಕರ ಮನದೊಳಗೆ ಒಂದಿಷ್ಟು ಆತಂಕವನ್ನೂ ಇಟ್ಟುಕೊಂಡು ಅವರು ನೆರೆಯುತ್ತಾರೆ. ಆಗ ಇಂದ್ರನು ಯುದ್ಧ ನೋಡಲಿಕ್ಕೆ ಬರ್ತಾನೆ. ನೋಡುವಾಗ ರಾವಣ ರಥದ ಮೇಲೆ ನಿಂತಿದ್ದಾನೆ, ಶ್ರೀರಾಮ ಬರೀ ನೆಲದ ಮೇಲೆ ನಿಂತಿದ್ದಾನೆ. ಅಯ್ಯೋ, ಶಿಷ್ಟರ ಪರಿಪಾಲಕ ರಾಮ ಶ್ರೀರಾಮ ನೆಲದ ಮೇಲೆ ಯುದ್ಧ ಮಾಡುವುದೇ, ನಾನು ನನ್ನ ರಥವನ್ನೇ ಕಳುಹಿಸಿಕೊಡ್ತೇನೆ ಅಂತ ಹೇಳಿಕೊಂಡು ಇಂದ್ರ ತನ್ನ ರಥ, ತನ್ನ ಹತ್ತಿರ ಇದ್ದಂಥ ಹಲವಾರು ದಿವ್ಯಾಸ್ತ್ರಗಳು ಇವನ್ನೆಲ್ಲ ಕ್ರೋಢೀಕರಿಸಿ ತನ್ನ ಸಾರಥಿಯಾದ ಮಾತಲಿಯನ್ನು ಕರೆದು, ನೋಡು, ಶ್ರೀರಾಮನಿಗೆ ಅಗತ್ಯವಾದ ರಥವನ್ನು ನೀನು ಒಯ್ಯಬೇಕು, ಸಾರಥಿ ಇಲ್ಲ, ನೀನೇ ಸಾರಥಿಯಾಗು, ದಿವ್ಯಾಸ್ತ್ರಗಳನ್ನು ಕೂಡ ನಮ್ಮ ಮಂತ್ರಿಗಳು ಜೋಡಿಸಿದ್ದಾರೆ, ನೀನು ತಕ್ಷಣ ಹೋಗಿ ಶ್ರೀರಾಮನಿಗೆ ವಿನಮ್ರತೆಯಿಂದ ಈ ನಮ್ಮ ಸಹಾಯವನ್ನು ಕೊಡು. ರಾವಣನನ್ನು ಗೆಲ್ಲಬೇಕಾದ್ರೆ ಬರಿಗಾಲಲ್ಲಿ ಶ್ರೀರಾಮ ಹೋರಾಡೋದು ಬೇಡ ಅಂತ ಇಂದ್ರ ಮಾತಲಿಗೆ ತಿಳಿಸ್ತಾನೆ. ಮಾತಲಿ ಆ ಪ್ರಕಾರ ಭೂಮಿಗೆ ಬಂದು ಆ ರಥದ ನೇತೃತ್ವವನ್ನು ಪಡೆದುಕೊಂಡು ಶ್ರೀರಾಮನಿಗೆ ನಮಿಸಿ ಯುದ್ಧಕ್ಕೆ ಸನ್ನದ್ಧನಾಗ್ತಾನೆ. ಶ್ರೀರಾಮ ರಥವನ್ನು ಏರ್ತಾನೆ. ರಾವಣನ ಬಾಣಗಳು ಸರ್ಪಗಳಂತೆ ಬಂದು ಶ್ರೀರಾಮನ ಮೇಲೆ ಎರಗಲಿಕ್ಕೆ ಆರಂಭ ಆಗ್ತವೆ. ನಿರ್ಣಾಯಕ ಯುದ್ಧ ಇದು, ಅಂತಿಮ ಯುದ್ಧ. ರಾಮನು ಗರುಡಾಸ್ತ್ರವನ್ನು ಬಿಟ್ಟು ಆ ಸರ್ಪಗಳನ್ನೆಲ್ಲ ಮಣಿಸ್ತಾನೆ. ಎಷ್ಟೋ ಸರ್ಪಗಳು ಅರೆ ಕ್ಷಣದಲ್ಲಿ ಮಾಯವಾಗಿ ಬಿಡ್ತವೆ ಆ ಸ್ಥಳದಿಂದ ಗರುಡನನ್ನು ನೋಡಿದಾಗ. ಆ ಗರುಡಾಸ್ತ್ರವನ್ನು ಉಪಯೋಗಿಸಿದ್ದೇ ತಡ, ಮರುಕ್ಷಣ ರಾವಣನಿಗೆ ಸಿಟ್ಟು ಬರ್ತದೆ. ನಾನು ಯಾವ ಅಸ್ತ್ರವನ್ನು ಉಪಯೋಗಿಸಿದರೂ ಕೂಡ ಅದಕ್ಕೆ ಇವರ ಬಗ್ಗೆ ಈ ಶ್ರೀರಾಮ ಲಕ್ಷ್ಮಣರ ಹತ್ತಿರ ಉತ್ತರ ಇದೆಯಲ್ಲ. ಆತ ತನ್ನ ಅತ್ಯಂತ ಅಪಾಯಕಾರಿ ಅಸ್ತ್ರಗಳನ್ನು ಬಳಸಿ ಮಾತಲಿಯನ್ನೇ ಘಾಸಿಗೊಳಿಸ್ತಾನೆ, ರಥವನ್ನು ಘಾಸಿಗೊಳಿಸ್ತಾನೆ. ಶ್ರೀರಾಮನಿಗೆ ಕೋಪ ಬರ್ತದೆ, ಯಾಕಂದರೆ ಇದು ರಣತಂತ್ರ, ತಂತ್ರಕ್ಕೆ ಪ್ರತಿತಂತ್ರ ರೂಪುಗೊಳ್ಳಲೇಬೇಕು. ಭೂಮಿ ನಡುತ್ತದೆ, ರಾಮನ ಕೋಪ ಕಂಡು ಪರ್ವತಗಳು ಕಂಪಿಸ್ತವೆ, ಸಮುದ್ರ ಪ್ರಕ್ಷುಬ್ಧಗೊಳ್ತದೆ, ಮೋಡಗಳು ಭಯಂಕರ ವರ್ಣ ತಾಳ್ತವೆ, ಎಲ್ಲರಲ್ಲೂ ಭಯ ಆವರಿಸ್ತದೆ. ಗಂಧರ್ವ ಯಕ್ಷ ಕಿನ್ನರೆಲ್ಲ ಆತಂಕ ಸ್ಥಿತಿಯಿಂದ ನಿರೀಕ್ಷಿಸ್ತಾ ಇದ್ದಾರೆ. ರಾವಣನು ತನ್ನ ಶೂಲಾಯುಧವನ್ನು ಹೊರಗೆ ತೆಗಿತಾನೆ. ಶೂಲಾಯುಧ ಅಂತ ಹೇಳಿದರೆ ಅದು ತುಂಬ ಮೊಳೆಗಳು ಇರತಕ್ಕಂಥ ಒಂದು ಆಯುಧ. ಅದನ್ನು ಯಾವುದಕ್ಕೆ ಹೋಗಿ ಅದು ಡಿಕ್ಕಿ ಹೊಡೆದರು ಅಲ್ಲಿ ಭಯಂಕರ ಬೆಂಕಿ ಉತ್ಪತ್ತಿಯಾಗುತ್ತೆ, ಸಿಡಿದಂಥ ಶಬ್ದ ಬರ್ತದೆ. ಈ ಶೂಲಾಯುಧದಿಂದ ರಾಮ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ರಾವಣನ ಲೆಕ್ಕಾಚಾರ. ಅದಕ್ಕೆ ಇಡೀ ಜಗತ್ತನ್ನೇ ಸುಟ್ಟು ಹಾಕುವಂತಹ ಶಕ್ತಿ ಅವನ ಶೂಲಾಯುಧಕ್ಕಿತ್ತು. ಶ್ರೀರಾಮನು ತಕ್ಷಣವೇ ತನ್ನ ಶಕ್ತಿಯಾಯುಧವನ್ನು ತೆಗೆದು ಅದನ್ನು ಗಿರ್ರನೆ ಗಾಳಿಯಲ್ಲಿ ತಿರುವಿ ಬಿಡ್ತಾನೆ. ಶೂಲಾಯುಧ ಎರಡು ತುಂಡಾಗ್ತದೆ,
ಯಾವುದರ ಮೇಲೆ ರಾವಣ ನಂಬಿಕೆ ಇಟ್ಟಿದ್ನೋ ಆ ಆಯುಧ ಅಗತ್ಯಕ್ಕೆ ಅವಶ್ಯಕತೆಗೆ ತಕ್ಕಂತೆ ಅವನೊಡನೆ ಸಹಕರಿಸುವುದಿಲ್ಲ, ಸೋಲ್ತದೆ. ಈಗ ಬೇರೆ ಆಯುಧಗಳನ್ನು ತೆಗೆಯುವ ಹೊತ್ತಿಗೆ ಅಲ್ಲಿಗೆ ಅಗಸ್ತ್ಯರು ಬರ್ತಾರೆ. ಇದು ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಉಂಟು. ನಾನು ಇದನ್ನು ಹೀಗೆ ಬಿಡುವಾಗಿಲ್ಲ, ಶ್ರೀರಾಮನಿಗೆ ಸೂರ್ಯನ ಆಶೀರ್ವಾದ ಬೇಕು ಅಂತ ಹೇಳಿಕೊಂಡು ರಣರಂಗದಲ್ಲಿ ಕ್ಷಣಕಾಲ ರಾಮನನ್ನು ಪಕ್ಕಕ್ಕೆ ಕರೆದು ಆದಿತ್ಯ ಮಂತ್ರವನ್ನು ಬೋಧಿಸ್ತಾರೆ. ಅದಕ್ಕೆ ಆದಿತ್ಯ ಹೃದಯ ಅಂತ ಕರಿತೇವೆ. ಆದಿತ್ಯ ಹೃದಯ ಮಂತ್ರ, ಆದಿತ್ಯನನ್ನು ಪೂಜಿಸುವಂಥ, ಆದಿತ್ಯನ ಗಮನವನ್ನು ಸೆಳೆಯತಕ್ಕಂಥ, ಆತನ ಆಶೀರ್ವಾದವನ್ನು ಪಡೆಯತಕ್ಕಂಥ ಮಂತ್ರ ಆದಿತ್ಯ ಹೃದಯ ಮಂತ್ರ. ಅಗಸ್ತ್ಯರು ಅದನ್ನು ಬೋಧಿಸ್ತಾರೆ. ಶ್ರೀರಾಮ ಸಂಕಲ್ಪ ಮಾಡಿ ಆ ಮಂತ್ರವನ್ನು ಉಚ್ಚರಿಸ್ತಾನೆ. ಯುದ್ಧ ಮುಂದುವರಿಯುತ್ತದೆ. ರಾವಣನ ದಿವ್ಯಾಸ್ತ್ರಗಳಿಂದ ಶ್ರೀರಾಮನ 7 ಅಶ್ವಗಳನ್ನು ಕೊಲ್ಲಿಕ್ಕೆ ಹೋಗ್ತಾನೆ. ಆದರೆ ಈಗ ಆದಿತ್ಯ ಸೂರ್ಯ ತನ್ನ ಸಂಪೂರ್ಣ ಆಶೀರ್ವಾದವನ್ನು ಶ್ರೀರಾಮನಿಗೆ ನೀಡಿದ್ದಾನೆ. ಒಂದು ರೀತಿಯ ಕವಚ ಇದ್ದಾಗೆ, ಆದಿತ್ಯ ಕವಚ. ಇದನ್ನೆಲ್ಲ ರಾವಣ ನಿರೀಕ್ಷಿಸಿಯೇ ಇಲ್ಲ. ಹುಲು ಮಾನವರಿಂದ ಏನಾದೀತು ಎಂಬಂಥ ನಿಷ್ಕರ್ಷೆಯಲ್ಲೇ ಇದ್ದವ ರಾವಣ ಈಗ ಕಠಿಣ ಪಾಠವನ್ನು ಕಲಿತಾ ಇದ್ದಾನೆ. 7 ಅಶ್ವಗಳು ರಥಕ್ಕೆ ಏನು ಹೂಡಿದ್ರು ಅವುಗಳು ದೇವಾಶ್ವಗಳು. ರಾವಣನ ಯಾವ ಬಾಣವೂ ಯಾವ ಅಸ್ತ್ರವೂ ಆ 7 ಅಶ್ವಗಳನ್ನು ಒಂದಿಷ್ಟು ಘಾಸಿಗೊಳಿಸುವುದಿಲ್ಲ, ಅವುಗಳಿಗೆ ಏಟು ಬೀಳುವುದಿಲ್ಲ. ರಾವಣನು ತನ್ನ ಬತ್ತಳಿಕೆಯಲ್ಲಿದ್ದ ಎಲ್ಲ ಅಸ್ತ್ರಗಳನ್ನು ತೆಗಿಲಿಕ್ಕೆ ಆರಂಭಿಸ್ತಾನೆ. ಯಾವುದು ಮೊದಲು ಯಾವುದು ನಂತರ ಇದು ನಿರ್ಣಯಕ್ಕೂ ಇದ್ದ ಮುಗಿಸಲೇಬೇಕು. ಶ್ರೀರಾಮ ಅಂತೂ ಸಾಯಬೇಕು, ರಾಮ ಕೊಲ್ಲಲ್ಪಡಬೇಕು. ರಾಮ ಕೊಲ್ಲದೆ ಇದಕ್ಕೆ ನಿವೃತ್ತಿ ಇಲ್ಲ. ಯುದ್ಧಕ್ಕೆ ಮಳೆಯನ್ನೇ ಸುರಿಸ್ತಾನೆ ಆ ಹೊತ್ತಿನಲ್ಲಿ ಅಸ್ತ್ರಗಳ ಮೇಲೆ ಆದಿತ್ಯ. ಆ ಮಳೆಗೆ ಎಷ್ಟೋ ಅಸ್ತ್ರಗಳು ನಿಷ್ಕ್ರಿಯವಾಗಿ ಬಿಡ್ತವೆ. ಶ್ರೀರಾಮನ ಎಲ್ಲ ಅಸ್ತ್ರಗಳಿಗೂ ತಕ್ಕ ಉತ್ತರವನ್ನು ಆದರೂ ಕೊಡ್ತಾ ಹೋಗ್ತಾನೆ ರಾವಣ. ಆದರೂ ಎಲ್ಲೋ ಒಂದು ಸ್ವಲ್ಪ ಆತಂಕದ ಪರಿಸ್ಥಿತಿ ರಾವಣನಿಗೆ ನಿರ್ಮಾಣವಾಗುತ್ತೆ. ಅಂತಿಮವಾಗಿ ರಾಮ ಈ ಯುದ್ಧವನ್ನು ತುಂಬ ಕಾಲ ಹೋಗಗೊಡಬಾರದು. ಈ ರಾವಣ ಇನ್ನೂ ಪಾಠ ಕಲಿತಿಲ್ಲ, ಈತ ಶರಣಾಗುವತ್ತನಾಗುವತ್ತ ಯೋಚನೆಯಲ್ಲೂ ಇಲ್ಲ. ನಾನು ನನ್ನ ಹತ್ರ ಇರುವಂಥ ನೀತಿಶಾಸ್ತ್ರವನ್ನು ತೆಗೆದು ಇವರ ಮೇಲೆ ಪ್ರಯೋಗಿಸ್ತೇನೆ ಅಂತ ಹೇಳಿಕೊಂಡು ಅದನ್ನು ಬಿಡ್ತಾನೆ. ಅದು ಮಹಾಸ್ತ್ರ, ಅದು ಸೋಲುವ ಪ್ರಶ್ನೆಯೇ ಇಲ್ಲ. ರಾವಣನ 10 ತಲೆಗಳನ್ನು ಕತ್ತರಿಸ್ಲಿಕ್ಕೆ ಬಿಟ್ಟಿದ್ದಾನೆ, ಅದು ಹೋಗಿ ಒಂದು ತಲೆಯನ್ನು ಮಾತ್ರ ಬೀಳಿಸ್ತದೆ. ರಾವಣ ಒಂದು ತಲೆಯನ್ನು ಕಳ್ಕೊಳ್ತಾನೆ, ಮರುಕ್ಷಣವೇ ಆ ತಲೆ ಮತ್ತೆ ಹೋಗಿ ಅಲ್ಲಿ ಕೂತ್ಕೊಳ್ತದೆ. 10 ತಲೆಗಳಾಗ್ತವೆ. ತಲೆಯನ್ನೇನೋ ಅದು ನಿಗ್ರಹಿಸ್ತದೆ, ಆದರೆ 10 ತಲೆಗಳಲ್ಲಿ ರಾವಣನಿಗೆ 10 ತಲೆಗಳನ್ನು ಒಂದೇ ಬಾರಿಗೆ ಛೇದಿಸಬೇಕಾಗಿತ್ತು. ಶ್ರೀರಾಮನಿಗೀಗ ಸಂಶಯ ಒಂದೆಡೆ, ಇನ್ನೊಂದು ಕಡೆ ಸವಾಲು. ಕಡೆಗೆ ಮಾತಲ್ಲಿ ಸೂಚನೆ ಕೊಡ್ತಾನೆ, ನಾವು ಹೀಗೆ ಮಾಡಿದರೆ ಉಪಯೋಗ ಇಲ್ಲ, 10 ತಲೆಗಳನ್ನು ಏಕಕಾಲಕ್ಕೆ ನಾವು ಅದನ್ನು ಅವುಗಳನ್ನು ಛೇದಿಸಬೇಕು. ಅದಕ್ಕೆ 10 ತಲೆಗಳನ್ನು ಛೇದಿಸಲಿಕ್ಕೆ ರಾಮ ಸಿದ್ಧನಾಗ್ತಾ ಇದ್ದ ಹಾಗೆ ಇಡೀ ಲೋಕಕ್ಕೆ ತಿಳಿಯಿತು, ಈಗ ಇನ್ನೇನೋ ಒಂದು ಗಂಡಾಂತರಕಾರಿ ಪರಿಸ್ಥಿತಿ ಆಗ್ತದೆ. ಸಾಮಾನ್ಯ ಅಸ್ತ್ರಗಳೆಲ್ಲ ಇವುಗಳೆಲ್ಲ ಅತ್ತ ಇಡೀ ಯುದ್ಧ ರಂಗ ತಲ್ಲಣಗೊಂಡಿತು. ರಾವಣನ ಎದೆ ಬಿರಿಯಿತು, ಧನುಸ್ಸು ಜಾರಿತು, ರಕ್ತಧಾರೆ ಜಲಪಾತದಂತೆ ಸುರಿಯಿತು. ರಾವಣನು ರಾಮನ ನೀತಿಶಾಸ್ತ್ರಕ್ಕೆ ಅಸು ನೀಗಿದನು. 10 ತಲೆಗಳನ್ನು ನೆಲಕ್ಕೆ ಉರುಳಿದು. ಉಗೇ ಉಗೇ ಎಲ್ಲ ಕಡೆ ಏನು ಸಂಭ್ರಮಾಚರಣೆ, ಏನು ಸಂತೋಷ. ಪಾಪ ಲಕ್ಷಾಂತರ ಕೋಟ್ಯಾಂತರ ವಾನರರು ತಮ್ಮ ಪ್ರಾಣವನ್ನೇ ಬಿಟ್ಟಿದ್ರು. ನಿರ್ಣಾಯಕ ಯುದ್ಧ ತಾನೇ, ಉಗೇ ಉಗೇ ಅಂತ ಇಡೀ ಶ್ರೀರಾಮನ ಸೇನೆ ತಮ್ಮ ಜಯಘೋಷವನ್ನು ಮಾಡಿದರು. ರಾವಣನ ಸೈನಿಕರು ರಾವಣ ನೆಲಕ್ಕೆ ಬಿದ್ದದ್ದೇ ತಡ ಎಲ್ಲ ಕಡೆ ಚೆಲ್ಲ ಪಿಲ್ಲಿಯಾಗಿ ಓಡಾಡಲಿಕ್ಕೆ ಆರಂಭಿಸಿದರು. ಯುದ್ಧ ನಿಂತೇ ಬಿಟ್ಟಿತ್ತು, ಬಾಣ ಪ್ರಯೋಗಿಸಲಿಕ್ಕೆ ಯಾರೂ ಸಿದ್ಧರೇ ಇಲ್ಲ. ಇದು ನಿರ್ಣಯ ಬಂದಾಯಿತು, ಫಲಿತಾಂಶ ಬಂದಾಯಿತು, ಇನ್ನೇಕೆ ಯುದ್ಧ ಮುಗಿಯುದು, ತಮ್ಮ ಪ್ರಾಣ ಉಳಿಸಿಕೊಂಡ್ರೆ ಸಾಕು ಅಂತ ಎಲ್ಲರೂ ರಾವಣನಿಗೆ ಒಂದೇ ಶರಣಾಗತರಾದರು. ಇಲ್ಲ,
ತಮ್ಮ ಕಾಲಿಗೆ ಬುದ್ಧಿ ಹೇಳಿ ಪಲಾಯನವಾದಕ್ಕೆ ಶರಣಾಗತರಾದರು. ಶ್ರೀರಾಮ ವಿಭೀಷಣನ ಕರೆದ, ನೋಡು ರಾವಣನ ಪ್ರಾಣ ಸ್ವರ್ಗ ಸೇರಿದೆ, ಮುಗಿಯಿತು, ಇನ್ನು ಅವನು ಯುದ್ಧ ಮಾಡೋದಿಲ್ಲ, ಅವನ ಹೆಂಡತಿ ಮಕ್ಕಳಿಗೆ ರಕ್ಷಣೆ ಕೊಡಿ, ಸೈನಿಕರು ಅಥವಾ ವಾನರ್ ಹೋಗಿ ಅರಮನೆಯ ಮೇಲೆ ದಾಳಿ ಮಾಡಬಾರ್ದು, ಈ ಸಂತೋಷದಲ್ಲಿ ಇದ್ದದ್ದನ್ನು ಈಗಿನ ಕ್ರಮ ಎಲ್ಲ ಇದ್ದದ್ದನ್ನೆಲ್ಲ ನಾಶ ಮಾಡೋದು, ಯಾವ ಯುದ್ಧ ನಿಲ್ಲಬೇಕಿಲ್ಲ, ಪೂರ್ಣ ನಿಲ್ಲಬೇಕು, ಎಲ್ಲ ವಾನರಿಗೆ ಸೂಚನೆ ಕೊಡಿ, ಯಾರೂ ಯುದ್ಧ ಮಾಡತಕ್ಕದ್ದಲ್ಲ, ಗೌರವದಿಂದ ನಾವು ಹಿಂದಕ್ಕೆ ನಮ್ಮ ಸೈನ್ಯವನ್ನೀಗ ತೆಗೆದುಕೊಳ್ಬೇಕು, ರಾವಣೇಶ್ವರನ ಅಂತಿಮ ಸಂಸ್ಕಾರಕ್ಕೆ ವೈಭವದಿಂದ ನಡೆಯಬೇಕದು. ಯಾಕಂದರೆ ಆತ ಒಬ್ಬ ವೀರ, ಆತ ರಣರಂಗದಿಂದ ಓಡಿ ಹೋಗಲಿಲ್ಲ, ರಣರಂಗದಲ್ಲಿ ಅಡ್ಡದಾರಿ ಹಿಡಿಯಲಿಲ್ಲ, ನೇರವಾಗಿ ಒಬ್ಬ ವೀರನಂತೆ ಯುದ್ಧ ಮಾಡಿದ. ಅವನಿಗೆ ವೈಭವೋಪೇತವಾದಂಥ ಮೆರವಣಿಗೆ ಅಂತಿಮ ಸಂಸ್ಕಾರಗಳನ್ನು ಮಾಡಿ ಅಂತ ವಿಭೀಷಣನಿಗೆ ಸೂಚನೆ ಕೊಟ್ಟ. ವಿಭೀಷಣ ಶ್ರೀರಾಮನ ಪಾದಗಳಿಗೆ ಬಿದ್ದು ಮತ್ತೆ ಆಶೀರ್ವಾದವನ್ನು ಪಡೆದುಕೊಂಡು ರಾಮನ ಆಜ್ಞೆಯ ಪ್ರಕಾರ ಕಾರ್ಯಪ್ರವರ್ತನಾದ. ವಿಭೀಷಣ ಎಲ್ಲ ಕಾರ್ಯಗಳನ್ನು ವಿಧಿವತ್ತಾಗಿ ಮಾಡಿದ. ರಾವಣನ ಪತ್ನಿಯರಿಗೆ ಹೋಗಿ ಅವರಿಗೆ ಕೂಡ ಸಮಾಧಾನದ ಸಮಯೋಚಿತ ಮಾತುಗಳನ್ನು ಹೇಳ್ತಾನೆ ವಿಭೀಷಣ. ನೀವು ದುಃಖ ಪಡಬೇಡಿ, ದುಃಖ ಪಡುವಂಥ ಸನ್ನಿವೇಶ ಅಲ್ಲ, ನಿಮಗೇನೋ ನಿಮ್ಮ ಪತಿ ಸ್ವರ್ಗ ಸೇರಿದ, ಆದರೆ ಆತ ಮಾಡಿದ ತಪ್ಪಿಗೆ ಶಿಕ್ಷೆಯಾಗಿದೆ, ಈಗ ಆತನ ಅಂತಿಮ ಸಂಸ್ಕಾರವನ್ನು ವೈಭವೋಪೇತವಾಗಿ ಮಾಡುವಂತೆ ಶ್ರೀರಾಮ ಆಜ್ಞೆ ಕೊಟ್ಟಿದ್ದಾನೆ, ನೀವು ಯಾವ ರೀತಿಯಲ್ಲೂ ನೊಂದುಕೊಳ್ಳಿಕ್ಕೆ ಕೊಡ್ದು ಅಂತ ಹೇಳಿ ಅವರಿಗೆ ಸಮಯೋಚಿತವಾಗಿ ಅವರಿಗೆ ಧೈರ್ಯ ತುಂಬಿ ಆತ್ಮವಿಶ್ವಾಸವನ್ನು ತುಂಬಿ ಬರ್ತಾನೆ. ಇತ್ತ ಶವ ಸಂಸ್ಕಾರ ಮುಗಿಯುತ್ತೆ, ಸೀತೆಯನ್ನು ಕರೆಯಬೇಕಲ್ಲ, ಹನುಮಂತನಿಗೆ ಆ ಕಾರ್ಯವನ್ನು ಒಪ್ಪಿಸ್ತಾನೆ ಶ್ರೀರಾಮ. ಹೋಗು, ನೀನು ಹೋಗಿ ಸೀತಾಮಾತೆಯನ್ನು ಅಶೋಕವನದಲ್ಲಿ ಕಂಡು ಹೇಳು, ಯುದ್ಧ ಮುಗಿದಿದೆ, ಶ್ರೀರಾಮ ರಾವಣನನ್ನು ಹತಗೈದಿದ್ದಾನೆ, ನೀನೀಗ ಬರಬೇಕಂತೆ, ಯಾವ ರೀತಿಯಲ್ಲೂ ನೊಂದುಕೊಳ್ಳಕ್ಕೆ ಕೊಡ್ದು, ಬೇಸರ ಪಟ್ಟುಕೊಳ್ಳಿಕ್ಕೆ ಕೊಡ್ದು, ನಿನ್ನನ್ನು ಕರೆದುಕೊಂಡು ಬಾ ಅಶೋಕವನದಿಂದ ಅಂತ ಶ್ರೀರಾಮ ಹೇಳಿದ್ದಾನೆ ಅಂತ ಹನುಮಂತ ಸೀತಾಮಾತೆಗೆ ಹೇಳ್ತಾನೆ. ಸೀತಾಮಾತೆಗೆ ಈಗ ತಕ್ಷಣವೇ ಗುರುತಾಗ್ತದೆ, ಓ ಈತ ಹನುಮಂತ ಅಂತ, ಮೊದಲನೇ ಬಾರಿಯೆಲ್ಲ ನೋಡಿ ಪರಿಚಯ ಆಗಿದೆ ಅಲ್ಲ, ಅವಳ ಕಣ್ಣುಗಳಲ್ಲಿ ಆನಂದ ಬಾಷ್ಪವು ಉದುರ್ತದೆ. ಹಾ, ರಾವಣನು ಹತವಾದನೇ, ನನಗೆ ಖಂಡಿತ ಈಗ ಈ ಅಶೋಕವನದಿಂದ ನಿವೃತ್ತಿ ದೊರೀತದೆ, ನಾಲಿನಲ್ಲಿ ಹೊರಡಬೇಕು. ಎಂಥ ಪುಣ್ಯಪ್ರದವಾದ ಸಮಾಚಾರವನ್ನು ತಂದಿಯಪ್ಪ, ಇಷ್ಟು ಸಂತೋಷ ಆಗಿದೆ ನನಗೆ, ಹೊರಡೋಣ ಈ ಕ್ಷಣವೇ ಹೋಗಿ ನನ್ನ ಪತಿಯನ್ನು ಸೇರ್ತೇನೆ ಅಂತ ಹೇಳಿಕೊಂಡು ಹನುಮಂತನನ್ನು ಹಿಂಬಾಲಿಸಿಕೊಂಡು ಸೀತಾಮಾತೆ ಹೊರಟಳು. ಸೀತಾಮಾತೆ ಬರ್ತಾಳೆ, ಶ್ರೀರಾಮ ನಿಂತಿದ್ದಾನೆ, ಶ್ರೀರಾಮನ ಕಣ್ಣುಗಳಲ್ಲಿ ಕೂಡ ಆನಂದ ಬಾಷ್ಪ ಉರಿಯುತ್ತದೆ, ಉದುರ್ತದೆ, ಇಬ್ಬರಿಗೂ ಸಂತೋಷ, ಅಪರಿಮಿತವಾದಂಥ ಸಂತೋಷ. ಯಾಕಂದರೆ ಇಷ್ಟರ ತನಕ ಒಂದು ಕಡೆ ದುಃಖ, ಒಂದು ಕಡೆ ಸಂತೋಷ, ಯುದ್ಧದ ಸಿದ್ಧ ಗೆದ್ದದ್ದು ಒಂದು ಸಂತೋಷ, ಇಷ್ಟರ ತನಕ ಅನುಭವಿಸಿದ್ದೆಲ್ಲ ದುಃಖ, ಆದರೆ ದುಃಖದ ಪರಿವೆಗೂ ಕೊನೆ ಬಂತೀಗ. ಎದುರು ಬರ್ತಾರೆ, ಬಂದ ನಂತರ ಶ್ರೀರಾಮ ಸೀತೆಯನ್ನು ಸ್ವಾಗತಿಸ್ತಾನೆ. ಆದರೆ ಈಗ ಒಂದು ಮಾತನ್ನು ಹೇಳ್ತಾನೆ, ಸೀತಾಮಾತೆ ಅತ್ಯಂತ ವಿನೀತ ಭಾವದಿಂದ ನಿನ್ನ ಹತ್ರ ನಾನು ಮಾತನಾಡ್ತಾ ಇದ್ದೇನೆ, ನೀನು 14 ವರ್ಷಗಳಲ್ಲಿ ಹಲವಾರು ವರ್ಷಗಳನ್ನು ಅಶೋಕವನದಲ್ಲಿ ಕಳೆದಿದ್ದೀಯ, ಅಸುರರ ಮಧ್ಯೆ ಕಳೆದಿದ್ದೀಯ, ಶ್ರೀರಾಮನ ಪತ್ನಿಯಾಗಿದ್ದರೂ ಕೂಡ ನೀನು ರಾವಣನನ್ನೇ ಕಾಣ್ತಾ ಇದ್ದೀಯ, ಬಂದು ಬಂದು ನಿನ್ನನ್ನು ಒತ್ತಾಯಿಸ್ತಾ ಇದ್ದ, ನಿನಗೆ ರಾಣಿ ಪದವಿಯನ್ನು ಕೊಡ್ತೇನೆ ಎಂಬ ಆವೇಶವನ್ನೂ ಕೊಟ್ಟಿದ್ದಾನೆ. ಹೀಗಿರುವಾಗ ಮನಸಾ ನಿನ್ನ ಮನದಲ್ಲಿ ಖಂಡಿತವಾಗಿ ನನ್ನನ್ನು ಬಿಟ್ಟು ಇನ್ನು ಯಾವ ಯೋಚನೆಯೂ ಬಂದಿರಲಿಕ್ಕೆ ಸಾಧ್ಯ ಇಲ್ಲ, ನನಗೆ ಇದು ಅರ್ಥ ಆಗುತ್ತೆ, ಲೋಕಕ್ಕೆ ಅರ್ಥ ಆಗಬೇಕಲ್ಲ, ಜನ ಏನೆಂದು ಮಾತಾಡಿಯಾರು, ಆದ್ದರಿಂದ ನೀನು ಅಗ್ನಿ ಪ್ರವೇಶ ಮಾಡಿ ಬಾ ಎಂಬಂತ ಆಜ್ಞೆಯನ್ನು ನೀಡ್ತಾನೆ. ಇಡೀ ಅಲ್ಲಿ ನಿಂತಂಥ ವಾನರ ಸೇನೆ ಒಂದು ಸಲ ತತ್ತರಗೊಳ್ಳುತ್ತದೆ, ಇದಕ್ಕಾಗಿ ಯುದ್ಧ ಮಾಡಿದ್ದೀವಿ ನಾವು, ಅವರ ಲೆಕ್ಕಾಚಾರದಲ್ಲಿ ಏನು ಅಗ್ನಿಯನ್ನು ಪ್ರವೇಶಿಸಿದ ನಂತರ ಹೊರಗೆ ಬರಲಿಕ್ಕಿಲ್ಲ ಅಂತ.
ಸೀತಾಮಾತೆ ತಕ್ಷಣವೇ ಸಿದ್ಧಳಾಗ್ತಾಳೆ. ಭಾಳ ಸಂತೋಷದಿಂದ ಶ್ರೀರಾಮನ ಆ ಮಾರ್ಗದರ್ಶಿ ಸೂಚನೆಯನ್ನು ಆಕೆ ಸ್ವೀಕರಿಸ್ತಾಳೆ. ಅಗ್ನಿಕುಂಡವನ್ನು ಪ್ರವೇಶಿಸಲಿಕ್ಕೆ ಸಿದ್ಧವಾಗ್ತಾಳೆ. ಅಗ್ನಿಕುಂಡಕ್ಕೆ ಪ್ರದಕ್ಷಿಣೆ ಪಡ್ತಾಳೆ. ಬಂದು ಅಗ್ನಿದೇವನಿಗೆ ಹೇಳ್ತಾಳೆ, ನಾನು ಲವಲೇಶವಾದರೂ ಶ್ರೀರಾಮನನ್ನು ಬಿಟ್ಟು ಆ ರಾಕ್ಷಸರನ್ನು ಪ್ರೀತಿಸಿದ್ದಲ್ಲಿ ಅಥವಾ ಆ ಮಾಲಿನ್ಯಕರವಾದಂಥ ಅಂಶಗಳು ನನ್ನ ಮನದಲ್ಲಿ ಸೇರಲಿಕ್ಕೆ ಆ ಬಗ್ಗೆ ಯೋಚಿಸಲಿಕ್ಕೆ ಆಸ್ಪದ ಕೊಟ್ಟಿದ್ದೆ ಅಂತ ಆದರೆ ನನ್ನ ದೇಹ ಈ ಬೆಂಕಿಯಲ್ಲಿ ದಹಿಸಿ ಹೋಗಲಿ. ನಾನು ಪುಣ್ಯಪ್ರದಳಾಗಿದ್ದರೆ, ನಾನು ಪರಿಶುದ್ಧಳಾಗಿದ್ದಳೆ, ನಾನು ಪ್ರತಿವೃತ್ತಿಯಾಗಿದ್ದರೆ ನಾನು ಈ ಅಗ್ನಿಯಿಂದ ಹೊರಬರುವ ಹಾಗೆ ಆಗಬೇಕು. ನೀನು ನಿಷ್ಕರ್ಷ ಮಾಡು. ನೀನೀಗ ನ್ಯಾಯಾಧಿಪತಿಯ ಸ್ಥಾನದಲ್ಲಿದ್ದೀಯ ಅಗ್ನಿದೇವ, ನೀನು ನಿಷ್ಕರ್ಷ ಮಾಡು ಅಂತ ಹೇಳಿ ಅಗ್ನಿಯನ್ನು ಪ್ರವೇಶಿಸ್ತಾನೆ. ಎಲ್ರಿಗೂ ಆತಂಕದ ಸ್ಥಿತಿ, ಏನಾಗುತ್ತೋ ಏನು, ಏನಾಗುತ್ತೋ ಏನು. ಒಂದು ಕ್ಷಣ ಯಾರೋ ಒಬ್ಬ ದೊಡ್ಡ ದೇವತಾ ಪುರುಷ ಹೊರಗೆ ಬರ್ತಾ ಇದ್ದಾನೆ, ಕೈಯಲ್ಲಿ ಸೀತಾಮಾತೆಯನ್ನು ಎತ್ತಿಕೊಂಡಿದ್ದಾನೆ. ಎತ್ತಿಕೊಂಡು ಅಗ್ನಿದೇವ ಹೊರಗೆ ಬರ್ತಾನೆ. ಶ್ರೀರಾಮನ ಎದುರು ಬಂದು ಹೇಳ್ತಾನೆ, ನಿನ್ನ ಪತ್ನಿ ಇಡೀ ಜಗತ್ತಿಗೆ ಮಾದರಿ, ವಿಶ್ವಕ್ಕೆ ಮಾದರಿ, ಅಂಥ ಪತಿವೃತೆಯವಳು, ಪರಿಶುದ್ಧಳಿವಳು, ಜಗತ್ತಿಗೆ ಈಕೆ ಮಾರ್ಗದರ್ಶನದಂತೆ, ಸೂಚನೆಯಂತೆ, ಈ ಕಥೆಯಂತೆ, ಈ ನಡೆದಂಥ ನಡಾವಳಿಗಳಂತೆ ಸೀತೆ ಒಬ್ಬಳು ಮಾದರಿಯಾಗಿ, ಮಾದರಿ ಸ್ತ್ರೀಯಾಗಿ ನಿಲ್ತಾಳೆ. ನೀನು ಸ್ವೀಕರಿಸು, ಸೀತೆಯನ್ನು ಸ್ವೀಕರಿಸುವುದರಲ್ಲಿ ಯಾವ ತಪ್ಪು ಇಲ್ಲ, ಇಲ್ಲಿ ಯಾವ ತಪ್ಪು ನಡೆದಿಲ್ಲ. ವಿಧಿಯಾಟದ ಹಾಗೆ ಅಪಹರಿಸಿದ್ದೇನೂ ಹೌದು, ಆದರೆ ಸೀತಾ ಮಾತೆ ಮಾತ್ರ ನೂರಕ್ಕೆ ನೂರು ಪರಿಶುದ್ಧಳು ಎಂಬ ಮಾತನ್ನು ಅಗ್ನಿದೇವ ಶ್ರೀರಾಮನಿಗೆ ಆಡ್ತಾನೆ. ಶ್ರೀರಾಮ ಅವಳನ್ನು ಸ್ವೀಕರಿಸ್ತಾನೆ. ಅವಳ ನೆಲದ ಮೇಲೆ ಕಾಲಿಡ್ತಾ ಇದ್ದಾಗಿ ಅವಳ ಸೌಂದರ್ಯವೇ ಇಮ್ಮಡಿಗೊಳ್ತದಂತೆ. ಪರಿಶುದ್ಧತೆಯ ಸಾಕಾರ ಮೂರ್ತಿ ಅವಳು. ಅಲ್ಲಿ ನಿಂತವರೆಲ್ಲ ಕರತಾಡನ ಮಾಡ್ತಾರೆ, ಜಯಘೋಷ ಮಾಡ್ತಾರೆ, ಸಂತೋಷವೋ ಸಂತೋಷ. ಯುದ್ಧಕ್ಕೆ ಒಂದು ನಿರ್ಣಯ ಸಿಕ್ಕಿದಂತಾಯಿತು, ಅಂತಿಮ ನಿರ್ಣಯ. ವಾನರ ಸಮೂಹವೆಲ್ಲ ಸಂತೋಷದಲ್ಲಿ ನಲಿಯಲಿಕ್ಕೆ ಆರಂಭ ಆಗುತ್ತೆ. ಶ್ರೀರಾಮ ಸದ್ದು ಎಂಬುದಾಗಿ ಒಂದು ಕ್ಷಣ ಅವರಿಗೆ ನಿಶ್ಶಬ್ದತೆಯನ್ನು ಆಚರಿಸ್ಲಿಕ್ಕೆ ಹೇಳಿ ಆ ವಾನರ ಸಮುದಾಯಕ್ಕೆ ತನಗೆ ಸಹಾಯ ಮಾಡಿದ ಪ್ರತಿಯೊಬ್ಬರಿಗೂ ಕೂಡ ಅಂತರಂಗದ ಆಳದಿಂದ ತನ್ನ ಕೃತಜ್ಞತೆಗಳನ್ನು ಅರ್ಪಿಸ್ತಾನೆ. ಸಂತೋಷದ ಕ್ಷಣಗಳು. ವಿಭೀಷಣನ ರಾಜ್ಯಾಭಿಷೇಕ ಆಗುತ್ತೆ. ಹಿಂದೆ ಕೊಟ್ಟ ಮಾತಿನಂತೆ ಲಂಕೆ ಈಗ ನಿನ್ನದು, ಲಂಕೆಯನ್ನು ಚೆನ್ನಾಗಿ ಆಳಿಕೊಂಡಿರು. ವಿಭೀಷಣನಿಗೆ ರಾಜ್ಯಾಭಿಷೇಕ ಆಗುತ್ತೆ. ಸಡಗರ ಸಂಭ್ರಮ ಧರ್ಮಾತ್ಮ ದೊರೆ ಮತ್ತೆ ಲಂಕೆಯ ಪಟ್ಟವನ್ನು ಏರ್ತಾನೆ. ಇತ್ತ ಕಡೆ ಶ್ರೀರಾಮ ಇಂದ್ರದೇವನಿಗೆ ಕೂಡ ಕೃತಜ್ಞತೆ ಅರ್ಪಿಸ್ತಾನೆ. ಯಾಕಂದರೆ ಮಾತಲಿಯನ್ನು ಕಳಿಸಿಕೊಟ್ಟಿದ್ದ ಸಾರಥಿ, ರಥವನ್ನು ಕಳಿಸಿಕೊಟ್ಟಿದ್ದಾನೆ ಇಂದ್ರ ರಥವನ್ನು. ಯಾವ ಮಟ್ಟದ ಸಹಾಯ, ಸಹಾಯ ಎಲ್ಲ ಕಡೆಯಿಂದಲೂ ಬಂದಿತ್ತು. ನೀನೀಗ ನಿನ್ನ ಕಣ್ ತೆರೆದು ಈ ವಾನರರು ಅವರದ್ದೇನೂ ತಪ್ಪಿಲ್ಲ, ನನಗಾಗಿ ಹೋರಾಡಿದರು, ಅವರ ಪ್ರಯತ್ನದಿಂದ ನಾನು ಇವತ್ತು ಸೀತಾಮಾತೆಯನ್ನು ವಾಪಸ್ ಪಡೆದಿದ್ದೇನೆ. ಎಲ್ಲ ಇಲ್ಲಿ ಮರಣ ಹೊಂದಿರುವ ವಾನರರಿಗೆ ಮತ್ತೆ ಜೀವವನ್ನು ಕರುಣಿಸು ಎಂಬುದಾಗಿ ಇಂದ್ರನಲ್ಲಿ ಬೇಡಿಕೊಳ್ತಾನೆ. ಎಲ್ಲ ವಾನರರು ಎದ್ದೇಳ್ತಾರೆ, ಸಂತೋಷವೋ ಸಂತೋಷ. ವಾನರ ಸೇನೆಯಲ್ಲಿ ಯಾರನ್ನೂ ಕಳ್ಕೊಂಡಿಲ್ಲ, ಎಲ್ಲರೂ ಮರಳಿ ತಮ್ಮ ಪೂರ್ವಸ್ಥಿತಿಗೆ ಬಂದಿದ್ದಾರೆ ಎಂಬಲ್ಲಿಗೆ ಈ ಭಾಗವನ್ನು ಮುಗಿಸೋಣ.